सीताराम नाम निम एम आय अथ मलपज सराय ಅಂತಕ್ಷಣ ಎಲ್ಲರ ಕಿವಿ ನಿಮಿರ್ತವ ಭಾಳ ಚರ್ಚ. ಯಾಕಂದ್ರೆ ಮತ್ತೇರಿಸುವ ನಸೇರಿಸುವ ಕನಸುಗಳನ್ನು ಹುಟ್ಟುಹಾಕುವ ಕನಸಿನಲ್ಲಿ ಮಲ್ಲಾಗಿಸುವ ಈ ಸರಾಯಿ ಇಡೀ ಮನುಕುಲದ ವೈರಿ ಅಂದರೂ ಅಡ್ಡಿ ಇಲ್ಲ. ಆದರೆ ದುರಂತ ನೋಡ್ರಿ, ಈವನ್ ನಾಗರ ಹಾವುಗಳು ಸಹಿತ ಈ ತಂಬಾಕನ್ನಾಗಲಿ ಇನ್ನುಳಿದನಾಗಲಿ ಮುಟ್ಟುವುದಿಲ್ಲ, ಸರಾಯಿಯನ್ನು ಮುಟ್ಟುವುದಿಲ್ಲ. ಆದರೆ ಮನುಷ್ಯಗಿದ್ ಬೇಕಾಗಿದ್ದು ಏನು ಅಂದ್ರೆ ನಮ್ಮ ಇತಿಹಾಸ ಪುಟಗಳಲ್ಲೂ ಅದ ಸರಾಯಿದ ಬಗ್ಗೆ ಮಧು ಅಂತೇಳಿ ಶಬ್ದ ಬರ್ತದೆ, ಪರ್ಕ ಅಂತ ಬರ್ತದೆ. ಅದೇ ಕಾಲಕ್ಕೆ ಸರಾಯಿ ಬಗ್ಗೆ ಸಾಕಷ್ಟು ಚರ್ಚೆ ನಮ್ಮ ವೇದಗಳ ಕಾಲದಲ್ಲೂ ಇನ್ನುಳಿದ ಕಾಲದಲ್ಲೂ ಆಗಿದಾವೆ. ಇಷ್ಟೆಲ್ಲ ವಿವರಣೆ ಯಾಕೆ ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತ ಚರೆ ಮಾಡುವಂಥ ಸಂಘಟನೆ ಮಾಡ್ಕೊಂಡು ಮದ್ಯದ ಮಾರಾಟಗಾರ ಸಂಘಟನೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದರ ಅಧ್ಯಕ್ಷರಾದಂಥ ಗುರುಸ್ವಾಮಿ ಅನ್ನುವಂಥವ್ರು ಇಲ್ಲಿ ಭ್ರಷ್ಟಾಚಾರ ಭಾಳ ಇದ್ರೆ ಹೌದ್ರಿ. ಸಾರಾಯಿ ಅಂತಂದ್ರೆ ಭ್ರಷ್ಟತೆ ದಾರಿ ಮಾಡುವಂಥದ್ದು ದಿನ ಅದು. ಅದರಲ್ಲಿ ಈ ವ್ಯಾಪಾರಿಗಳು ಭ್ರಷ್ಟ ಇದ್ದಾರೆ, ಅಧಿಕಾರಿಗಳು ಭ್ರಷ್ಟ ಇದ್ದಾರೆ, ಸಚಿವರು ಭ್ರಷ್ಟ ಇದ್ದಾರೆ. ಹೋಗಿ ಬಿಡಿ, ಸಾರಾಯಿದಂತೆ ಭ್ರಷ್ಟತೆ ವ್ಯವಹಾರ ಕೂಡಿದಂಥದ್ದು. ಇನ್ನುಳಿದ ಯಾವ ಇಲಾಖೆ ಭ್ರಷ್ಟತೆಯಿಂದ ದೂರದ ರೀ? ಇಲ್ಲಿಯವರೆಗೆ ನಮ್ಮ ಆಯ್ಕೆ ಆಗುವ ತನಕ ನಮ್ಮ ಸಿದ್ದರಾಮಯ್ಯ 40% ಹೇಳಿದರು. ಇವತ್ತಿನವರೆಗೆ ಪ್ರೂವ್ ಮಾಡಲಿಕ್ಕೆ ಆಯ್ತು ಅದನ್ನು. ಇವತ್ತು ಇವರು ಮಾಡ್ತಾ ಇದ್ದಾರೆ. ಆಗ ಈ ತೀರ್ಕೊಂಡಂತಹ ಈ ಒಂದು ಕಾಂಟ್ರಾಕ್ಟರ್ ಅಧ್ಯಕ್ಷರಿದ್ದರು, ತಿರ್ಕೊಂಡು ನಿಮಗೆ ಗೊತ್ತು ಮನೆಯಲ್ಲಿ ತಿರ್ಕೊಂಡು ಹೋದರು ಅವರು ಕೆಂಪಣ್ಣವರು. ಅವರು ಆರೋಪ ಮಾಡಿದರು, ಇಲ್ಲ 40% ಕೇಳ್ತಾ ಇದ್ದಾರೆ, 50% ಕೇಳ್ತಾ ಇದ್ದಾರೆ. ಇಲ್ಲೂ 40-50 ಎಷ್ಟು ಕೇಳ್ತಾರೆ ಗೊತ್ತಿಲ್ಲ. ಆರ್ ಬಿ ತಿಮ್ಮಾಪುರ ಅವ್ರನ್ನೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಇವರು ಅಬಕಾರಿ ಸಚಿವರು, ಅಬಕಾರಿ ಸಚಿವರು ಅಂದರೆ ಸಾರಾಯಿ ಮೇಲೆ ಸಚಿವರು. ಈ ರಾಜ್ಯತ್ವವು ಸಾರಾಯಿ ಮೋರದ ಬಂದಲಾವ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಸಾರಾಯಿಯನ್ನು ಯಾಕೆ ಬಂದ್ ಮಾಡ್ತಾ ಇಲ್ಲ ಅಂದ್ರೆ, ಇದು ಸಾಕಷ್ಟು ಟ್ಯಾಕ್ಸ್ ಅಂತ ಕೊಡ್ತದೆ, ತೆರಿಗೆ ಕೊಡ್ತಾರೆ ರಾಜ್ಯಗಳಿಗೆ, ಅದಕ್ಕೆ ಅದು ಇರಬೇಕು. ಒಂದು ಇಲ್ಲದೆ ಹೋದರೆ ತಿರುಗಿಲ್ಲಾದ್ರೂ ಮಾಡಿ ಅಂತ ಕುಡಿಯುವಂಥ ಜನ ಸಾಕಷ್ಟು ಇದ್ದಾರೆ. ಅದು ಇನ್ನಷ್ಟು ಹಾನಿ ಆಗ್ತದೆ ಮತ್ತೆ ನಾವು ಅಂತ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಯಾವ ಗಾಂಧೀಜಿಯವರು ಈ ಸಾರಾಯಿ ಬೇಡಪ್ಪ, ಮನುಕುಲದ ವೈರಿ, ಇದರಿಂದ ದೇಶದ ಆತ್ಮ ಹಾಳಾಗಿ ಹೋಗ್ತದೆ. ಆತ್ಮ ಅಂದ್ರೆ ಮನಸ್ಸು, ಒಳಗಿನ ಶಕ್ತಿ, ನಮ್ಮ ನರ್ವ್ ಸಿಸ್ಟಮ್, ನಮ್ಮ ಆಲೋಚನಾ ಶಕ್ತಿ ಎಲ್ಲನೂ ಹಾಳು ಮಾಡ್ತಾವೆ ಬೇಡ ಅನ್ನುವಂಥ ಮಾತು ಹೇಳ್ತಾ ಇದ್ದರು. ಅದನ್ನು ಪಾಲಿಸೋರು ಇತಿಹಾಸದಲ್ಲಿ ಅವ್ರಿಗಿಂತಲೂ ಪೂರ್ವದಲ್ಲಿ ಬಂದ ಟಿಪ್ಪು ಸುಲ್ತಾನ ತಮ್ಮ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿ ಹೋಗ್ಬಿಟ್ಟಿದ್ದರು. ಅದರಿಂದ ನಿವತ್ತು ಮಾಡಿದ್ರೆ ಇಲ್ಲ ಅಂತಲ್ಲ, ಗುಜರಾತಿರೋ ಸಾರಾಯಿ ನಿಷೇಧದ, ಬಿಹಾರದಲ್ಲಿ ನಿಷೇಧದ. ಆದರೆ ಅಲ್ಲೇ ಕಳ್ಳಭಟ್ಟಿಗಳು ಸಾಕಷ್ಟು ಇದ್ದಾವೆ, ಅದನ್ನು ನಿಲ್ಲಿಸ್ಲಿಕ್ಕೆ ಆಗಿಲ್ಲ. ಬಿಹಾರದ ನಮ್ಮ ಯಾರಪ್ಪ ಅಂತಂದ್ರೆ ಇವತ್ತಿನ ನಿತೀಶ್ ಕುಮಾರ್ ಆಗಿರ್ಬೋದು, ಗುಜರಾತಿನ ನಮ್ಮ ಮೋದಿ ಅವರು ಇವತ್ತಿನ ಚೀಫ್ ಮಿನಿಸ್ಟರ್ ಅವರು ಆಗಿರ್ಬೋದು, ಇವರಾರಿಗೂ ಅವ್ರು ಕಂಟ್ರೋಲ್ ಮಾಡಲಿಕ್ಕೆ ಇವತ್ತಿಗೂ ಆಗಿಲ್ಲ. ಆ ರೀತಿ ನಡೀತದೆ. ಹಂಗೆ ನಮ್ಗೆ ಬೇಕಾದಂಥದ್ದು ವಿಷಯ ಇದು. ಇದನ್ನು ನಾವು ಎಷ್ಟೋ ಬೈದು ಆರೋಪ ಮಾಡಿದ್ರು ಸಹಿತ ನಮ್ಮ ಜನ ಕೇಳ್ತಾ ಇಲ್ಲ, ಅದಕ್ಕೆ ಬಲಿ ಆಗ್ತಾ ಇದ್ದಾರೆ. ಅಂಥ ಒಂದು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಭಾಳ ಅದ ಅಂತೇಳಿ ಈ ಮದ್ಯ ವ್ಯಾಪಾರಿಗಳು ಮತ್ತು ಇವತ್ತು ಭ್ರಷ್ಟಾಚಾರ ಬೆಳೆಸೋದಕ್ಕೆ ಈ ಅಬಕಾರಿ ಇಲಾಖೆಯಲ್ಲಿ ಈ ವ್ಯಾಪಾರಿಗಳನ್ನು ಅಂದರೂ ಅಡ್ಡಿ ಇಲ್ಲ. ಯಾಕಂದ್ರೆ ನಮ್ಮ ಕೆಲಸ ಆಗುವ ಸಲುವಾಗಿ ಅಧಿಕಾರಿಗಳಿಗೆ ದುಡ್ಡು ರುಚಿ ತೋರಿಸೋರು ಇವರು. ಇನ್ನೊಬ್ಬನ ಒಂದು ಕಾಂಟ್ರಾಕ್ಟ್ ತಪ್ಪಿಸೋದು ಅಥವಾ ಮತ್ತೊಂದು ಏನೋ ಅವರ ಮಾಲೀಕತ್ವ ತಪ್ಪಿಸೋದು, ಇನ್ನೊಂದು ಏನೇನೋ ಮಾಡೆ ಒಂದು ಸಣ್ಣ ವಿಶೇಷ ಸಾಕಷ್ಟು ಕೊಟ್ಟು ರೂಢಿ ಮಾಡಿದ್ದಾರೆ. ಇವತ್ತು ಅಧಿಕಾರಿ ಸಹ ಕೇಳ್ತಾರೆ, ರುಚಿ ಹತ್ತದೆ ಅವ್ರಿಗೆ. ಮೊದಲು ನೋಡ್ರಿ, ಹುಲಿ ಇದ್ದಂಗೆ ಇವರೆಲ್ಲರೂ ಭ್ರಷ್ಟ ಅಧಿಕಾರಿಗಳು ಅಥವಾ ರಾಜಕಾರಿಗಳು. ಯಾಕೆಂದರೆ ಒಮ್ಮೆ ನರ ಭಕ್ಷಕರ ಅಥವಾ ಮನುಷ್ಯನ ರಕ್ತ ರುಚಿ ನೋಡಿದ್ರೆ ಹೆಂಗೆ ಹುಲಿ ಬೆನ್ನತ್ತದನೋ, ಎಷ್ಟು ಜ್ಞಾನ ಆಗ್ತದೋ ಮನುಷ್ಯನನ್ನು ಅಥವಾ ನರನತ್ತ ಹೆಂಗೆ ಬದುಕ್ತದನೋ ಹಂಗೆ ಇವ್ರು ಇದ್ದಂಥವ್ರು. ಇವ್ರಿಗೆ ನೀವು ಏನು ಹಿಂದುಳಿದು ಯಾವುದು ನಡೆಯುತ್ತಿಲ್ಲ, ಅದರೊಳಗೆ ಅಬಕಾರಿಯೊಳಗಂತೂ ಏನು ಹೇಳ್ತಾರೆ ಅದ ಅವ್ರು ಏನು ಹೇಳ್ತಾರೆ ಅದ ಮಾತು ಇಲ್ಲ, ಅದ್ರ ಇಲ್ಲ ಚೇಂಜ್ ಆಗ್ತಿರ್ತಾವೆ. ಏನೇನೋ ರೂಲ್ಸ್ಗಳು ಕ್ಷಣಕ್ಕೆ ರೂಲ್ಸ್ಗಳು ಬದಲಾಗ್ತಾ ಇರ್ತಾವೆ. ಹೀಗಾಗಿ ಅಲ್ಲಿ ಭ್ರಷ್ಟಾಚಾರ ಭಾಳ ಅದ ಅಂತ ಈಗಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯದೆ. ಮತ್ತು ಸಾಕಷ್ಟು ಇವರು ವ್ಯಾಪಾರಿಗಳು ಸಾಕಷ್ಟು ಹೊಡಿತಾ ಇರ್ತಾರೆ. ಹೆಂಗಾಗಿದಪ್ಪ ಅಂತಂದ್ರೆ ಇವ್ರದು ಈ ಆರೋಪ ಮಾಡುವಂಥ ಈ ಮದ್ಯ ಮಾರಾಟಗಾರರು ಇವತ್ತು ಅತಿ ಕುತಿಗೆ ಬಂದದ ಕಾಣ್ತದ, ಅಥವಾ ಒಂದು ಮತ್ತೊಂದು ಹಿಂದೆ ಯಾವುದಾದ್ರೂ ಪಕ್ಷ ಅಥವಾ ವಿರೋಧ ಪಕ್ಷ ಏನೋ ಇವ್ರಿಗೆ ಪ್ರಚೋದನೆ ಮಾಡಿ ಮಾಡಿಸ್ಲಿಕ್ಕೂ ಆಯ್ತದೆ. ಇಲ್ಲಂದಲ್ಲಿ ಒಂದ್ರ ಹಿಂದೆ ಏನೇನೋ ಇರ್ತಾವೆ, ಅದೆಲ್ಲ ಇರಲಿ. ಆದರೆ ಇವತ್ತು ನಾವು ಮುಖ್ಯ ಪ್ರಶ್ನೆ ಮಾಡುವಂಥದ್ದು ಭ್ರಷ್ಟಾಚಾರ ಅದ ಜನಕ್ಕೆಲ್ಲರಿಗೂ ಕಾಣ್ತದೆ. ಇದು ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ ವಿಷಯ ಏನು, ಅದು ಇಲ್ಲಿವರೆಗೆ ಯಕ್ಷಣೆ ಆಗಿ ತಗೊಳ್ತಾ ಇಲ್ಲ. ಅಂದರೆ ಅವ್ರಿಗೂ ಪಾರ್ಟಿ ಫಂಡ್ ಹೋಗ್ತದೆ, ಇವ್ರಿಗೂ ಪಾರ್ಟಿ ಫಂಡ್, ಸ್ವಲ್ಪ ಪಾರ್ಟಿ ಫಂಡ್ ಕಡಿಮೆ ಆದ್ರೂ ಎಬ್ಬಿಸ್ತಾರೆ ಇದನ್ನು. ಪಾರ್ಟಿ ಫಂಡ್ ಬರೋಕ್ಕಾಯ್ತು ಮೌನ ನೋಡ್ರಿ, ಎಲ್ಲ ಘಟನೆಗಳು ನೋಡ್ತಾ ಬಂದಿದ್ದಾರೆ ಇಲ್ಲಿವರೆಗೆ. ಯಾರೊಬ್ಬರಿಗೂ ಈಗ ನೋಡ್ರಿ, ಆರ್ ಬಿ ತಿಮ್ಮಾಪುರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ವರ್ಗಾವಣೆಗೆ ಅಷ್ಟು ರೋಗ ತೊಗೊಳ್ತಾರೆ, ಇಷ್ಟು ರೋಗ ತೊಗೊಳ್ತಾರೆ, ಮುಂದೆ ಮಾಲೀಕತ್ವ ಬದಲಾವಣೆಗೆ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅಲ್ಲಿ ವ್ಯವಹಾರಗಳ ಸಲುವಾಗಿ ದುಡ್ಡು ತೆಗೆದುಕೊಳ್ತಾರೆ, PA PSಗಳು ಬಂದ್ ಮಾಡಿಸಲು ಆಗಲಿ, ಮತ್ತೇನೋ ಆಗಲಿ, ಹೀಗೆಲ್ಲ ಮಾಡ್ತಾ ಇದ್ದಾರೆ ಇವರು. ಅದಕ್ಕೆ ನಾವು
ಇದನ್ನು ವಿರೋಧಿಸಿದ್ರೆ ನಮ್ಮ ರಾಜ್ಯಪಾಲರಿಗೆ ಪತ್ರ ಬರ್ತಾರೆ, ಇದರಿಂದ ನಮ್ಮ ಭ್ರಷ್ಟಾಚಾರ ಇಲ್ಲ ಸರಿ, ನಮಗೆ ಉದ್ಯೋಗ ಮಾಡಲಿಕ್ಕೆ ಸಾಧ್ಯದಂಥ ಪರಿಸ್ಥಿತಿ ಆಗೈತಿ, ನಾವು ಗಳಿಸಿದಲ್ಲಿ ಇವರಿಗೆ ಕೊಡಬೇಕಾಗ್ತದೆ ಅನ್ನೋಂಥ ಮಾತನ್ನು ಅವರು ಅದರಲ್ಲಿ ಉಲ್ಲೇಖ ಮಾಡಿದಾರೆ ಅಂತ ಕಾಣ್ತದೆ. ಅಂದ್ರೆ ಇದು ಏನಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ಈ ಮಧ್ಯದ ಈ ಭ್ರಷ್ಟರನ್ನ ಕಂಟ್ರೋಲ್ ಮಾಡ್ರಿ ಅನ್ನೋದು ಉದ್ದೇಶ, ಒಳ್ಳೆ ಉದ್ದೇಶನೇ ಇಲ್ಲಂತಲ್ಲ. ಆದ್ರೆ ನಾವಿಲ್ಲಿ ಪ್ರಶ್ನೆ ಮಾಡೋದೇನಪ್ಪ ಅಂತಂದ್ರೆ ಮದ್ಯದ ವ್ಯಾಪಾರಿಗಳು ನಿಜವಾಗಿಯೂ ಪ್ರಾಮಾಣಿಕವಾಗಿ ಸರ್ಕಾರ ನೇಮಿಸಿದ ಕಾನೂನು ಪ್ರಕಾರನೇ ಇವ್ರು ಮದ್ಯನ ಮಾರಾಟ ಮಾಡ್ತಾರಾ, ಇವ್ರು ಮದ್ಯನ ಕೊಂಡುಕೊಳ್ತಾರ, ಇವ್ರು ಪ್ರಾಮಾಣಿಕ ಇದ್ದಾರ ಅನ್ನುವಂಥ ಮಾತನ್ನ. ಯಾಕೆ ಎಲ್ಲೆಲ್ಲೂ ಒಂದು ಕಡೆ ಅಡ್ಜಸ್ಟ್ಮೆಂಟ್ ಆಗಿ ಹೋಗಿಬಿಟ್ಟಿರ್ತಾರೆ ಇವರೆಲ್ಲರೂ ವ್ಯಾಪಾರಿಗಳು, ಮತ್ತು ಒಬ್ಬ ಪರಿಶಿಷ್ಟಪ್ಪ ಅವ್ರ ವಿರುದ್ಧ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ಮಾತಾಡ್ತಾ ಇದ್ದಾರೆ, ಒಳ್ಳೆ ವಿಷಯ. ಆದರೆ ಇವರು ಸಹಿತ ತಮ್ಮನ್ನು ತಾವು ಇನಿಕೆ ನೋಡ್ಕೋಬೇಕಾಗಿದೆ. ಈ ಸಾರಾಯಿ ಅನ್ನುವಂಥದ್ದು ಏನಪ್ಪ ಅಂದರೆ ಭ್ರಷ್ಟತೆ ಹಾದಿ ಮಾಡಿಕೊಡುವಂಥದ್ದು, ವ್ಯಕ್ತಿತ್ವ ಹಾಳು ಮಾಡುವಂಥದ್ದು, ಇದನ್ನು ನೀವು ಮಾಡ್ತಾ ಇದ್ದೀರಿ, ಇದರಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತ ಹೇಳ್ತಾ ಇದ್ದೀರಿ. ಸರ್ಕಾರವು ಸಹಿತ ಕುಡಿಯುವ ಮೇಲೆ ಟ್ಯಾಕ್ಸ್ ಆಗ್ತದೆ, ಸಾರಾಯಿ ಮೇಲೆ ಟ್ಯಾಕ್ಸ್ ಇರೋದ್ರೇನು, ಕುಡಿಯೋ ಮೇಲೆ ಟ್ಯಾಕ್ಸ್ ಆಗ್ತದೆ. ಅವು ಕುಡುಗಿದಂಥ ಮನೆಗಳನ್ನು ಮಾರಿಕೊಂಡು ಮನೆಯಲ್ಲಿ ಹೆಂಡತಿ ತಾಳಿಗಳನ್ನು ಮಾರಿಕೊಂಡು ಮತ್ತೇನು ಮಾಡು, ಎಷ್ಟು ಕುಟುಂಬಗಳು ಹಾಳಾಗಿಲ್ಲರಿ ಈ ಸರಾಯಿಯಿಂದ. ಇದರ ಬಗ್ಗೆ ಯಾರೂ ಚಿಂತನೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಇವು ತಮಗೆ ಲಾಭದಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಇವತ್ತು ಭ್ರಷ್ಟಾಚಾರ ಕೂಪಾಗಿದೆ, ಹಂಗಾಗಿದೆ, ಹಿಂಗೆ ವಾದ ಮಾಡ್ತಾ ಇದ್ದಾರೆ. ಮತ್ತು ಇದೇ ನಾಳೆ ಅಂದರೆ ಬಿ ಜೆ ಪಿಗೆ ಬಂದರೆ ಗೌರ್ಮೆಂಟ್ ಇದು ಆರೋಪ ಬರ್ತದೆ, ಇವತ್ತು ಕಾಂಗ್ರೆಸ್ಗರ ಮೇಲೆ ಬಂದದ ಆಗಿ 40% ಅಂದರು, ಇದೇ ಕಾಂಗ್ರೆಸ್ಸಿಗರು ಇವತ್ತು ಅವರ ಒಂದರಿಂದ ಒಂದು ಭ್ರಷ್ಟಾಚಾರದ ಒಂದು ಸುಳಿಯಲಿಸಿದಂತ ಹೊರಟಿದ್ದಾರೆ. ಇವತ್ತು ಇವರು ಇವ್ರ ಮೇಲೆ ಮಾಡ್ತಾ ಇದ್ದಾರೆ, ಇದನ್ನು ಸಿದ್ದರಾಮಯ್ಯ ಪತ್ರ ಬರಿತೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯರು ಸಹಿತ ಈಗ ಕೈ ಎಟ್ಕೊಂಡ್ಬಿಟ್ಬಿಟ್ಟಿದ್ದಾರೆ, ಯಾಕೆ ಅದೇ ದುಡ್ಡು ಇವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ರಾಜ್ಯಕ್ಕೆ ಹೆಚ್ಚು ಆದಾಯ ಬರುವಂಥ ಇದು ತೆರಿಗೆ ಯಾವುದಪ್ಪ ಅಂತಂದ್ರೆ ಸಾರಾಯಿ ಇದು. ಹೀಗಾಗಿ ಅವರು ಅದರಲ್ಲಿ ಕೈ ಆಡಿಸುವ ಸುಲಭದ ಕೆಲಸ ಇಲ್ಲ. ಯಾಕಂದರೆ ಇದರಲ್ಲಿ ಎಲ್ಲರದ್ದು ಕೈ ಇದ್ದಿರ್ತದೆ, ಒಬ್ಬನ ಕೈ ಇನ್ನೊಬ್ಬನ ಕಿಸೆಯಲ್ಲಿ ಇರ್ತದೆ. ಹೇಗೆ ಯಾರಿಗೆ ಪ್ರಶ್ನೆ ಅನ್ನೋದು, ಯಾರಿಗೆ ಬೇಡ ಅನ್ನೋದು, ಅಧಿಕಾರಶಾಹಿಗಳು ಇವ್ರ ಹೆಸರು ಹೇಳ್ತಾರೆ. ಇಲ್ಲಪ್ಪ ಅವ್ರೆಲ್ಲ ಕೇಳ್ತಾರೆ ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ, ಮ್ಯಾಗಿನ ಹೊಡೆದ್ರೆ ಅವ್ರು ಸಾಕಷ್ಟು ಆರ್ಡರ್ ಮಾಡ್ತಿರೋ ಕೇಳ್ತಾ ಇಲ್ಲ, ಕಳೆದ್ರಿಂದ ಮಾಡ್ತಾ ಅಂತ ಹೇಳ್ತಾರೆ. ಮತ್ತು ಭಾಳ ಒತ್ತಾಯ ಮಾಡಿದ್ರೆ ಇಲ್ಲರಿ ನಾವು ಏನಾದರೂ ಇದನ್ನು ಬಂದ್ ಮಾಡಿದ್ವಿ ಅಂದ್ರೆ, ನಿಷೇಧ ಮಾಡಿದ್ವಿ ಅಂದರೆ ಕಳೆದ್ರಂದಾದರೂ ಮಾಡ್ತಾರೆ. ಈಗ ಯಶಸ್ವಿ ಆಗಿಲ್ಲ ಅದು, ಬಿಹಾರದಲ್ಲೂ ಯಶಸ್ವಿ ಆಗಿಲ್ಲ, ಗುಜರಾತ್ನಲ್ಲೂ ಯಶಸ್ವಿ ಆಗಿಲ್ಲ. ಅಟ್ಲೀಸ್ಟ್ ಇನ್ಕಮರೇ ಬರ್ತದೆ ನಮಗೆ ಖರ್ಚು ಮಾಡಲಿಕ್ಕೆ, ಒಂದು ಲೋಕ ಕಲ್ಯಾಣ ಕೆಲಸಗಳು ಮಾಡಲಿಕ್ಕೆ ಅಂತೇಳಿ ಇವರು ಅದಕ್ಕೆ ವಾದ ಮಾಡ್ತಾಯಿದ್ರು. ಇಲ್ಲಿ ಎರಡು ಕಡೆ ಒಂದು ಕಡೆ ಮತ್ತು ಈ ನಡಕ್ಕೆ ಇತ್ತು ನಡಕ್ಕೆ ಏನೈತಿ, ಇದು ಎಲ್ಲ ಶೋಷಣೆಗಳಾಗ ಕುಡುಕ ಕುಡುಕ ಯಾರಪ್ಪ ಅಂತಂದ್ರೆ ಒಂದು ಸ್ವಲ್ಪ ಅನುಕೂಲ ಇದ್ದಾಗ ಕುಳಿತಿರ್ತಾರೆ. ಪೂರ ದಿವಾಳಿದಾಗ ಏನು ಕುಡಲಿಕ್ಕೆ ಸಾಧ್ಯ ಇಲ್ಲ. ಆಗ ಅವತ್ತಿನ ಮುಂಜಾನೆ ಸಾಯಂಕಾಲ ದುಡಿದ್ರೆ ಇವತ್ತು 300-400 ಪೇಮೆಂಟ್ ಬಿಡಿದಾಗ ಅವರಿಲ್ಲಿ ಕುಡಲಿಕ್ಕೆ ಸಾಧ್ಯ ಇಲ್ಲ. ಇದೇನಿದ್ರು ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗದ ಜನರು ತಮ್ಮ ಆದಾಯದಲ್ಲಿ ಬಹುಭಾಗವನ್ನು ಈ ಸಾರಾಯಿಗೆ ಇದಕ್ಕೆ ಸಂಬಂಧಿಸಿದ ವಿಷಯಕ್ಕೆ ತಗೊಳ್ಳೋದ್ರಲ್ಲ ಜೀವನ ಕಳೀತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಇಲ್ಲಿ ಭ್ರಷ್ಟಾಚಾರ ನಡೀತದೆ ಅಂದರೆ ನಡೆಯುವಂಗೆ ವ್ಯವಸ್ಥೆ ನೀವು ಮಾಡಿದ್ದೀರಿ ವ್ಯಾಪಾರಿಗಳು. ಇದಕ್ಕಾಗಿ ನೀವು ರಾಜ್ಯ ಮಟ್ಟದ ಸ್ಟ್ರೈಕ್ ಮಾಡ್ತಂದಿರಿ, ಭಾಳ ಸಂತೋಷ ವಿಷಯ ಮಾಡಿಬಿಡ್ರಿ. ಒಂದು ದಿವಸ ಬಂದ್ ಮಾಡಬೇಡ್ರಿ, ಶಾಶ್ವತ ಬಂದ್ ಮಾಡಿಬಿಡ್ರಿ ಅದನ್ನು ಮಾರೋದನ್ನು. ಅಂದಾಗ ಸರ್ಕಾರ ಹೆಸರು ಕೊಡ್ತದೆ ಅಂತ. ಯಾಕಂದರೆ ಕೇವಲ ಧಮಕಿಯಾಗಿ ಉಳಿದ್ಬೇಡ, ನಿಜವಾಗಿಯೂ ನೀವು ಬಂದ್ ಮಾಡೋರಿದ್ರೆ ಬಂದ್ ಮಾಡಿಬಿಡ್ರಿ ಅಂಥೇಳಿ ಒಂದಿಷ್ಟು ಜನನೂ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇದರಿಂದ ಜನಕ್ಕೆ ಹಾನಿ ಅದ, ಬಂದವ್ರು ಒಳ್ಳೆಯದು ಒಂದು 4 ದಿನ ಆದರೂ ಕುಡಿದು ಬಿಡ್ತಾರೆ ಅನ್ನುವಂಥ ವಾದಗಳು ಇದ್ದ. ಅದೇನೂ ಇರಲಿ, ಈ ಒಂದು ಸಮಸ್ಯೆಗೆ ಕಾರಣೀಭೂತರು ಆಡಳಿತಾರೂಢ ಪಕ್ಷದವರು, ವಿರೋಧ ಪಕ್ಷದವರು, ಜೊತೆಗೆ ವ್ಯಾಪಾರಿಗಳು, ಇವರೆಲ್ಲರೂ ಕೂಡಿ ಮಾಡುವಂಥ ತಪ್ಪಿದು ಎಲ್ಲರಿಗೂ ಪರಿಸ್ಥಿತಿ ಬೇಕಾಗಿದೆ. ಈಗ ನಮಗೂ ಬೇಕಪ್ಪ, ನಿಮಗೂ ಬೇಕಪ್ಪ, ಎಲ್ಲ ಪಾರ್ಟಿ ನಡಿಬೇಕಲ್ರಿ, ಪಾರ್ಟಿ ಫಂಡ್ ನಡಿಬೇಕಾದ್ರೆ ಪಾರ್ಟಿ ಫಂಡ್ಗೆ ಇಂಥೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ರು. ನೋಡಿರಿ, ನಾನು ಜಸ್ಟ್ ಉದಾಹರಣೆ ಕೊಡ್ತೀನಿ ನಿಮಗೆಲ್ಲ. ಈ ಒಂದು ಬಿ ಜೆ ಪಿ ಸರ್ಕಾರದ ಕೊನೆಗೊಳ ದಿನಗಳಲ್ಲಿ ಮೋದಿಯವರಿಗೆ ಸುಪ್ರೀಂ ಕೋರ್ಟ್ ಇದ್ದಿದ್ದು ಆರ್ಡರ್ ಮಾಡಿದ್ದು ಏನಪ್ಪ ಅಂತಂದ್ರೆ ಈ ಎಲೆಕ್ಟ್ರಲ್ ಬಾಂಡು ಅಸಂವಿಧಾನಾತ್ಮಕ ಅಂದಾಗ ಇದ್ರೆ ಇವತ್ತು ದೊಡ್ಡ ಇಶ್ಯೂ ಮಾಡಬೇಕಾಯಿತು ಕಾಂಗ್ರೆಸ್ಸಿಗರು. ದೊಡ್ಡ ವಿಷಯ ಅಂತ ಯಾವಾಗಲೂ ಕೆರಕೊಂಡಂಗೆ ಮಾತಾಡ್ತಾರೆ ಅಷ್ಟೇ. ಆದ್ರೆ ಅದನ್ನು ಸುಪ್ರೀಂ ಕೋರ್ಟ್ ಓದು ಮಾಡಿ ದೊಡ್ಡ ಇಶ್ಯೂ ಇವರು ಮಾಡ್ತಾ ಇಲ್ಲ. ಯಾಕಂದರೆ ಅವರು ಸಹಿತ ಎಲೆಕ್ಟ್ರಲ್ ಬಾಂಡ್ ಅಂದರೆ ದುಡ್ಡು ತೊಗೊಂಡವರಿದ್ದಾರೆ. ಹೀಗಾಗಿ ಎಲ್ಲರೂ ಕಳೆದಿದ್ದಾರೆ. ಆ ಕಳೆದಿದ್ದಾಗ ಅವರಿಂದ ದೊಡ್ಡ ಇಶ್ಯೂ ಮಾಡ್ತಾ ಇಲ್ಲ. ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದರು ಸಹಿತ ಈ ಇವತ್ತು ಸಹಿತ ಈ ಪಾರ್ಟಿ ಫಂಡಿಂದ ವ್ಯವಹಾರ ಅಂದರೆ ಅವು ವ್ಯವಹಾರ ಇದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ಗೆ ಸುಮ್ಮನೆ ಮಾತಾಡ್ತಾರೆ, ಹೊಟ್ಟೆ ಕಿಚ್ಚಿ ಮಾತಾಡಿದಂಗೆ. ನಾಳೆ ಅಧಿಕಾರಕ್ಕೆ ಹೋದ್ರೆ ಅವರು ಅದನ್ನ ಮಾಡೋರು ನಾವು. ಯಾಕಂದ್ರೆ ನಡೀಬೇಕಲ್ರಿ ಪಾರ್ಟಿ, ಪಾರ್ಟಿ ಬಂದು ಬೇಕ್ರಿ ಅನ್ನುವಂಥ ಜನ. ಹೀಗಾಗಿ ಪಾರ್ಟಿ ಬಂದು ಕೊಡುವಂಥವ್ರು ಯಾರಪ್ಪ ಅಂದರೆ ಈ ಸಮಾಜವನ್ನು ಜನಸಾಮಾನ್ಯರು ಶೋಷಣೆ ಮಾಡುವ ಜನ ಅವರೆಲ್ಲ, ಅಧಿಕಾರ ಜನ ಆಗಿರ್ಬೋದು, ಅದು ವ್ಯಾಪಾರಿಗಳಾಗಿರ್ಬೋದು, ಅದು ಸಾರಾಯಿ ವ್ಯಾಪಾರಿಗಳಾಗಿರ್ಬೋದು, ಯಾರಾದರೂ ಅವರು ತಮ್ಮ ಬದುಕು ಇವತ್ತು 10 ರೂಪಾಯಿ ಹಾಕಿ 100 ರೂಪಾಯಿ ತಕ್ಕೊಳ್ಬೇಕು ಅನ್ನುವಂಥದ್ದು.
ಒಂದು 10 ರೂಪಾಯಿಗೆ ಹೋದ್ಬ ನಾವು ಕಮಿಷನ್ ಅದ ಒಂದು 10 ರೂಪಾಯಿ ನಾವು ಹಾಕಿದ್ದೀವಿ ಅಲ್ಲೇ, 1 ರೂಪಾಯಿ ಲಾಭ ಬರಲಿ ಇನ್ನೂ ಮಂದಿಯಲ್ಲ, ಇವರು 10 ರೂಪಾಯಿ ನಾವು ಹಾಕಿದ್ದೀವಲ್ಲ 100 ರೂಪಾಯಿ ಬರಬೇಕು ಅನ್ನೋದು ಜನದವರು ಇಂಥ ಮನೋವೃತ್ತಿಯವರು ಇಲ್ಲೆಲ್ಲ ಇದ್ದಾರೆ. ಇಂಥವ್ರು ನೋಡ್ಕೊಂಡು ಇವತ್ತು ಅಧಿಕಾರ ಶಾಹಿ ಆಗಿರ್ಬೋದು, ನಮ್ಮ ಆರ್ ಬಿ ತಿಮ್ಮಾಪುರ ಸಚಿವರಾಗಿರ್ಬೋದು, ಅದು ಸಿದ್ದರಾಮಯ್ಯನವರಾಗಿರ್ಬೋದು, ಮತ್ತಾರು ಆಗಿರ್ಬೋದು, ಅದೇ ಜಾಗದಾಗ ಇವತ್ತು ಬಿಜೆಪಿಗೆ ಬಂದರೂ ಸಹಿತ ಇದೇ ತೆಗೆದ ಮಾಡ್ತಾ ಇರ್ತಾರೆ. ಯಾಕಂದ್ರೆ 40% ಟೀಕಾ ಮಾಡಿದವರು ಇವತ್ತು ಅದು 40% ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಗೆ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೇನು ಬಂದ್ ಮಾಡ್ತೀನಿ ಕರೆ ಮಾಡ್ತೀವಿ, ಕರೆ ಕೊಟ್ಟಿದ್ದಾರೆ, ಒಳ್ಳೆ ಕರೆ ಅದ, ಮತ್ತು ಭ್ರಷ್ಟಾಚಾರ ಅಂತೇಳಿ ಅದ ಅಂತೇಳಿ ಯಾರು ಮೇಲ್ಪದ್ರೆ ಕಂಡು ಬರುವಂಥ ವಿಷಯ ಆಗಿದೆ. ಇದನ್ನ ನಾವು ಚರ್ಚೆ ಮಾಡುವಂಥ ವಿಷಯ ಇಲ್ಲ. ನೀವೇನು ಬಂದ್ ಮಾಡ್ತೀನಿ ಅಂತೇಳಿ ಭಾಳ ಒಳ್ಳೆ ಕೆಲಸ, ಅಟ್ಲೀಸ್ಟ್ ಒಂದು 2 ದಿನ ಆದರೂ ನಮ್ಮ ರಾಜ್ಯದ ಈ ಕುಡುಕರು ಕುಡಿಯೋದನ್ನು ಕಡಿಮೆ ಮಾಡ್ಬೋದೇನೋ, ಇದು ನಮ್ಮ ಅಭಿಮತ. ಇದು ಒಪ್ತಿರೋಳು ಗೊತ್ತಿಲ್ಲ, ಆದರೂ ಸತ್ಯವನ್ನು ಮಾತಾಡೋದು, ಸತ್ಯದ ಜೊತೆಗೂ ಭಾಳಷ್ಟು ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಜನನೇ ಇದನ್ನು ಬಹಿಷ್ಕಾರ ಆಗಿದೆ, ಭಾಳ ಒಳ್ಳೆಯದಾಗ್ತದೆ. ಆದರೆ ಏನು ಮಾಡೋದು, ಹೆಂಗಾಗಿದೆಪ್ಪ ಅಂತಂದರೆ, ವಿಶೇಷವಾಗಿ ಇದೇನಾಗಿದೆಪ್ಪ ಅಂದರೆ ಎಲ್ಲರೂ ಅವರೇ ಇದ್ದಾಗ ಇದನ್ನು ಕಟ್ ಮಾಡೋದು ಅಥವಾ ಬಂದ್ ಮಾಡೋದು ಸಾಧ್ಯ ಇಲ್ಲ. ಮತ್ತು ಅದೇ ಕಾರಣಕ್ಕೆ ಭ್ರಷ್ಟಾಚಾರ ಕಿತ್ತೋಗ್ತದೆ ಅನ್ನೋದು ನಮ್ಮ ನಂಬಿಕೆ ಇಷ್ಟ, ಆದರೆ ಅದು ಆಗ್ತದೆ ಗ್ಯಾರಂಟಿ ಇಲ್ಲ. ಯಾಕಂದರೆ ಎಲ್ಲರೂ ಕುಡುಕ್ತನವನ್ನು ಬಯಸೋರು, ಅದ್ರ ಲಾಭ ತೊಗೊಳಿಕ್ಕೆ ನೋಡೋರು, ಇವ್ರಿಗೆ ಸ್ವಲ್ಪ ಲಾಭ ಕಡಿಮೆ ಆಗಿದೆ ಅಂತ ತಿಳ್ಕೊಂಡು ಇರ್ಬೋದು. ಮೋಸ್ಟ್ಲಿ ನಮ್ಮ ಈ ರಾಜ್ಯ ಮದ್ಯ ಮಾರಾಟಗಾರರ ಸಂಘದವರು ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಬಂದ್ ಮಾಡಿಸಿ ಇದನ್ನು ಭ್ರಷ್ಟಾಚಾರ ಕಡಿಮೆ ಮಾಡಿರಿ ಅಂತಾರೆ. ನೀವು ಕೊಡೋದು ಬಿಟ್ಟು ತಾನೇ ಕಡಿಮೆ ಆಗ್ತದೆ ಅನ್ನೋರು ವಾದ ಮಾಡೋರು ಇದ್ದಾರೆ. ಅದೇನೋ ಆಗಲಿ, ಭ್ರಷ್ಟಾಚಾರ ಮಾತ್ರ ಎಲ್ಲ ಇಲಾಖೆಗಳಲ್ಲಿ ತುಂಬಿದೆ ಅನ್ನೋದಷ್ಟು ಸತ್ಯ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾತಿನ ಮುಗಿಸ್ತಾ ಇದ್ದೀನಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಬಿಡಿ, ನಿಲ್ಲಿಸಿ ಹೋಗಬೇಡ್ರಿ. ಹೇ ಸೀತಾರಾಮ್, ಸತ್ಯ ಕೈಗಳಲ್ಲಿ ವಂದನೆಗಳು.